ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಒಟ್ಟು ಕೇಂದ್ರೀಯ ಪಡೆಗಳು 3 ಕಂಪನಿಗಳು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಿಂದ ಇವತ್ತು ಬಂದು ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೀದರ್ ನಗರದಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಫ್ಲಾಗ್ ಮಾರ್ಚ್ನ ಇವತ್ತು ಮಾಡಿದ್ದೀವಿ. ನನ್ನ ಜೊತೆಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಸುನೀಲ್ ಅವರು ಇದ್ದಾರೆ CISF ಅಂತ, ಜೊತೆಗೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಜೊತೆಗೆ CISF ನ ಸಿಬ್ಬಂದಿಗಳು ಎಲ್ಲ ಸೇರಿ ಇವತ್ತು ಪಥಸಂಚಲನವನ್ನು ಮಾಡಿದ್ದೀವಿ. ಇದರ ಉದ್ದೇಶ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಮುಕ್ತವಾಗಿ ಬಂದು ಮತದಾನ ಮಾಡಲಿಕ್ಕೆ ಮತ್ತು ಯಾವುದೇ ರೀತಿಯಾದಂತಹ ಭಯವಿಲ್ಲದೇ ಭಯಮುಕ್ತವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು ನಮ್ಮ ಫೋರ್ಸ್ಗಳ ಜವಾಬ್ದಾರಿಯಾಗಿರ್ತದೆ. ಅದನ್ನು ಇವತ್ತು ನಾವು ಫ್ಲಾಗ್ ಮಾರ್ಚ್ ಮಾಡೋದ್ರ ಮೂಲಕ, ಏರಿಯಾ ಡಾಮಿನೇಷನ್ ಮಾಡೋದ್ರ ಮೂಲಕ ನಾವು ಮಾಡಿದ್ದೀವಿ. ಸಾರ್ವಜನಿಕರಲ್ಲಿಯೂ ಕೂಡ ಏನಂದರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗೋದಕ್ಕೋಸ್ಕರ ಈ ಒಂದು ಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಕೂಡ ನಾವು ಏನಂದರೆ ಈ ತರಹ ಫ್ಲಾಗ್ ಮಾರ್ಚ್ಗಳನ್ನು ಮಾಡಲಾಗುವುದು, ಹಾಗೂ ಎಲ್ಲಿ ಯಾವುದು ಬೂತ್ಗಳಲ್ಲಿ ನಮಗೆ ಅವಶ್ಯಕತೆ ಇದೆ ಅಲ್ಲಿಯ ಕೇಂದ್ರೀಯ ಈ ಸೇನಾಬಲ ಪಡೆಗಳು ಅಲ್ಲಿ ಕರ್ತವ್ಯ ನಿರ್ವಹಿಸ್ತವೆ. ಸಾರ್ವಜನಿಕರು ಭಯಮುಕ್ತವಾಗಿ ಫ್ರೀ ಆ್ಯಂಡ್ ಫೇರ್ ಆಗಿ ಇಲೆಕ್ಷನ್ ನಡೆಯೋದ್ರಿಂದ ತಾವೆಲ್ಲ ಬಂದು ಮತದಾನ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಎಲ್ಲರೂ ಏನಂದರೆ ಮೇ 7 ತಾರೀಕಿನಂದು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಬಂದು ಮತದಾನ ಮಾಡಬೇಕು. ತಮ್ಮೊಂದಿಗೆ ಬೀದರ್ ಜಿಲ್ಲೆ ಪೊಲೀಸ್ ಮತ್ತು ಕೇಂದ್ರೀಯ ಅರೆಸೇನಾ ಪಡೆಯಾದಂತಹ CISF ನ ತುಕಡಿಗಳು ಕೂಡ ಇರ್ತದೆ. ಸೊ ಆದ್ದರಿಂದ ತಾವೆಲ್ಲ ಬಂದು ಮುಕ್ತವಾಗಿ ಏನಂದರೆ ಮತದಾನ ಮಾಡಬೇಕು ಮೇ 7 ತಾರೀಕಿನ. ಧನ್ಯವಾದ. ಥ್ಯಾಂಕ್ಸ್. ಆವಾಜ್ ಆಗ್ತಾ ಚುನಾಯಿ ನೇರ ಏನಾರ